ಆಕ್ಸಿಜನ್ ಉತ್ಪಾದನೆ 812 ಟನ್ ಇದೆ ಅದರಲ್ಲಿ ಕೇಂದ್ರ ಸರ್ಕಾರ ಅಲಾಟ್ ಮಾಡಿದಕ್ಕಂತದ್ದು 675 ಟನ್ ಗಳು ಮಾತ್ರ 130 ಟನ್ ಒಡಿಶಾದಿಂದ ಅಲಾಟ್ ಮಾಡಿದ್ದಾರೆ ರಾಜ್ಯದಲ್ಲಿ 812 ಟನ್ ಆಕ್ಸಿಜನ್ ಉತ್ಪಾದನೆ ಆಗ್ತಾ ಇದೆ ನಮಗೆ ಅಲಾಟ್ ಮಾಡಿರೋದು 675 ಟನ್ ಇದರ ಜೊತೆಗೆ ಕೇಂದ್ರ ಸರ್ಕಾರ ಒರಿಸ್ಸಾದಿಂದ 130 ಟನ್ ಅನ್ನು ಮಾಡಿದ್ದಾರೆ ಆ 130 ಟನ್ ಹೆಂಗಪ್ಪ ಅಂತಂದ್ರೆ 48 ಗಂಟೆ ಬೇಕಲ್ಲಿದೆ ಇಲ್ಲಿ ಬರಬೇಕಾದ್ರೆ ಅದು ವಿಳಂಬ ಆಗ್ತಾ ಇದೆ ಒರಿಸ್ಸಾದಿಂದ ಇಲ್ಲಿ ಕರ್ನಾಟಕ ಬರಬೇಕಾದ್ರೆ 48 ಅವರ್ಸ್ ಟ್ಯಾಂಕರ್ ಗೆ ಬೇಕಾಗುವಂತ ಸಮಯ सो चीफ सेक्रेटरी कूड़ा कर्नाटक उत्पादने आगतक आक्सीजन कूड़ा नमेंगे बड़स्कड़े अवकाश मूडुंतार नानू केंद्र सरकार के वायती राज्य सरकार कूड़ा चीफ मिनिस्टर और एम पी एलू कूड़ा ಕರ್ನಾಟಕದಲ್ಲಿ ಉತ್ಪಾದನೆ ಆಗತಕ್ಕಂತ ಎಲ್ಲ ಆಕ್ಸಿಜನ್ ಕೂಡ ಕರ್ನಾಟಕಕ್ಕೆ ಕೊಡಬೇಕು ಮತ್ತೆ ಈಗ ಅಲರ್ಟ್ ಮಾಡಿರತಕ್ಕಂತ ಆಕ್ಸಿಜನ್ ನಾಟ್ ಈವನ್ 50% ಆಫ್ ದಿ ರಿಕ್ವೈರ್ಮೆಂಟ್ ನಾಟ್ ಈವನ್ 50% ಆಫ್ ದಿ ರಿಕ್ವೈರ್ಮೆಂಟ್ ಅದರಿಂದ ರಿಕ್ವೈರ್ಮೆಂಟ್ ಎಷ್ಟಿದೆ ಅಷ್ಟನ್ನು ಕೂಡ ಪ್ರತಿದಿನ ಸರ್ಕಾರಕ್ಕೆ ರಾಜ್ಯಕ್ಕೆ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ಕೂಡಲೇ ಕ್ರಮ ತಗಬೇಕು ಅಂತ ಹೇಳಿ ಒತ್ತಾಯ ಮಾಡುತ್ತೇನೆ ನಿನ್ನೆ ಸೂರ್ಯ ಅಂತದು ಬಿಜೆಪಿ ನ್ಯಾಷನಲ್ ಯುವ ಮೋರ್ಚಾ ಅಧ್ಯಕ್ಷ ಒಂದು 3-4 ಜನ ಎಂಪಿಗಳೆಲ್ಲ ಸೇರ್ಕೊಂಡು ಬೆಡ್ ಏನಾಗ್ತಾ ಇದಾವೆ ಅದನ್ನ ಅಧಿಕಾರಿಗಳು ದುಡ್ಡು ತಕೊಂಡು ಅಲಾಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದೇ ಅದು ಅರ್ಥ ಅದೇ ಅರ್ಥ ನಾನು ಹೇಳೋದು ಓಕೆ ಅದು ಇಟ್ಸ್ ಎ ಗುಡ್ ಒಳ್ಳೆ ಕೆಲಸ ಮಾಡಿದ್ದಾರೆ ಆದರೆ ಅವರು ನ್ಯಾಷನಲ್ ಯುವ ಮೋರ್ಚಾ ಅಧ್ಯಕ್ಷರಾಗಿ ಇಷ್ಟಕ್ಕೆ ಸೀಮಿತ ಆಗಬಾರದು ಕರ್ನಾಟಕದಲ್ಲಿ ಆಮ್ಲಜನಕದ ಕೊರತೆ ಇದೆ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ ಈ ಸೂರ್ಯ ಲೀಡ್ ತಕೊಂಡು ಹೋಗಿ ಪ್ರಧಾನಮಂತ್ರಿಗಳತ್ರ ಕೂತ್ಕೊಂಡು ಎಲ್ಲ ಎಂಪಿಗಳು ಕರ್ಕೊಂಡು ಹೋಗಿ ರಾಜ್ಯಕ್ಕೆ ಎಷ್ಟು ಆಕ್ಸಿಜನ್ ಬೇಕು ಅಂತಕಂತದನ್ನ ಮೊದಲ ಆದ್ಯತೆಯಾಗಿ ಒತ್ತಾಯ ಮಾಡಬೇಕು ಬಿಕಾಸ್ ಆಕ್ಸಿಜನ್ ಇಲ್ಲದೆ ಜನ ಸಾಯ್ತಾ ಇದ್ದಾರೆ ನಾನು ಕೊರೋನಾ ರೋಗ ಇನ್ನು ಹೆಚ್ಚಾಗದೇ ರೀತಿ ಆಗಬಾರದು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಆದರೆ ಎಕ್ಸ್‌ಪರ್ಟ್ಸ್ ಒಪಿನಿಯನ್ ಪ್ರಕಾರ ಈ ತಿಂಗಳಲ್ಲೇ ಇನ್ನು ಹೆಚ್ಚಾಗ್ತದೆ ಅಂತಕಂತ ಅಭಿಪ್ರಾಯ ವ್ಯಕ್ತ ಮಾಡಿದ್ದಾರೆ ಅದರಿಂದ ಆಕ್ಸಿಜನ್
ಎಲ್ಲ ಜಿಲ್ಲೆಗಳಲ್ಲೂ ಕೂಡ ತಯಾರು ಮಾಡ್ಕೊಳ್ಳಕ್ಕೆ ಆಕ್ಸಿಜನ್ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ತಯಾರು ಮಾಡ್ಕೊಳ್ಳಕ್ಕೆ ಅವಕಾಶ ಮಾಡ್ಕೊಡಬೇಕು ಜೊತೆಗೆ ಅದನ್ನ ಸರ್ಕಾರ ಆದ್ಯತೆ ಮೇಲೆ ತಗಬೇಕು ಈ ಕೇರಳ ರಾಜ್ಯದಲ್ಲಿ ಅವರಿಗೆ ಎಷ್ಟು ಬೇಕು ಅಷ್ಟು ಆಕ್ಸಿಜನ್ ಮಾಡ್ಕತಾ ಇದ್ದಾರೆ ವೈ ನಾಟ್ ಇನ್ ಕರ್ನಾಟಕ ಕರ್ನಾಟಕದಲ್ಲೂ ಕೂಡ ಕೂಡಲೇ ಆಕ್ಸಿಜನ್ ಅಲ್ಲಿ ಸೆಲ್ಫ್ ಸಫಿಷಿಯಂಟ್ ಆಗೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ಕೂಡ ಸರ್ಕಾರ ತಗಬೇಕು ಸರ್ಕಾರ ಇವತ್ತಿನವರಿಗೆ ಆಕ್ಸಿಜನ್ ಒದಗಿಸದರಲ್ಲಿ ಸಂಪೂರ್ಣ ವಿಫಲ ಆಗಿದೆ।